ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರದೋ ಕಾಲು ತೊಳೆದು ನೀರು ಕುಡಿತೀವಿ ಅಂದರೆ ಬಹಳ ಅಸಹ್ಯ ಆಗತ್ತೆ, ಛಿ ಅನ್ಸತ್ತೆ. ಎಲ್ಲಿಂದ ಬಂತು ಈ ಪದ್ಧತಿ, ಯಾಕೆ ಬಂತು ಈ ಪದ್ಧತಿ ಸತಿ ಹೇಳ್ತೀನಿ. ಕರೋನಾ ಬಂದು ಯಾರಿಗೆ ಸರಿ ಹೋಗಿರುತ್ತಲ್ಲ ಅವರ ರಕ್ತದಲ್ಲಿ ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗಿರುತ್ತೆ, ಅಂದರೆ ಆ ವೈರಸ್ಗೆ ಹೊಡೆದಾಡುವಂತಹ ಒಂದು ಆ್ಯಂಟಿಬಾಡಿ ಅವರ ಮೈಯಲ್ಲೇ ಕ್ರಿಯೇಟ್ ಆಗಿರುತ್ತೆ. ಅದನ್ನು ತಗೊಂಡು ನಾವು ಯಾಕೆ ಒಂದು ಡ್ರಗ್, ಯಾಕೆ ಒಂದು ಔಷಧಿ ಕಂಡುಹಿಡಿತಾ ಇಲ್ಲ? ಇದು ಆಯುರ್ವೇದ ಮರ್ಮ ಅಂದರೆ ಅದರಲ್ಲಿ ಮರ್ಮಶಾಸ್ತ್ರ ಅಂತ ಬರುತ್ತೆ. ಮರ್ಮಶಾಸ್ತ್ರ ಮತ್ತು ನಾವು ಏನು ಚೈನೀಸ್ ಮೆಡಿಸನ್ ಇದೆ ಅದರಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಆಕ್ಯುಪ್ರೆಷರ್ ಪಂಚರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಆ ತರಹದ ಎರಡು ಇಂಪಾರ್ಟೆಂಟ್ ಹೆಬ್ಬೆಟ್ ಹತ್ರ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಆಚಮ್ಯ ಅನ್ನೋ ಒಂದು ಪದ್ಧತಿ ಇದೆಯಲ್ಲ, ಅದರಲ್ಲೂ ಸಹ ಮೂಲ ಕಾರಣ ಏನಂತಂದರೆ ನಮಸ್ಕಾರ, ಭಾರತ ತತ್ವ ವಿತ್ ಡಾಕ್ಟರ್ ಮನೀಶ್ ಮೋಕ್ಷಗುಂಡಂ ಈ ಒಂದು ಕಂತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹತ್ತು ವರ್ಷದ ಬಾಲಕನ ಪ್ರಶ್ನೆ ನಿಜವಾಗ್ಲೂ ಬಹಳ ಆಶ್ಚರ್ಯ ರೀ. ಆ ವಯಸ್ಸಲ್ಲಿ ಇಷ್ಟು ಉತ್ತರ ಯಾಕೆಂದರೆ ಬಹಳ ಡೀಪಾಗಿದೆ, ಮಕ್ಕಳಿಗೆ ಮಾತ್ರ ಸೀಮಿತವಾದಂತಹ ಉತ್ತರ ಅಲ್ಲ. ಪಾದ ಪೂಜೆ ಆದಮೇಲೆ ಆ ನೀರು ಕುಡಿಬೇಕಾ, ಯಾಕೆ ಕುಡಿಬೇಕು? ಹೌದು, ಮಾಡರ್ನ್ ಟೈಮ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರದೋ ಕಾಲು ತೊಳೆದು ನೀರು ಕುಡಿತೀವಿ ಅಂದರೆ ಬಹಳ ಅಸಹ್ಯ ಆಗತ್ತೆ, ಛಿ ಅನ್ಸತ್ತೆ. ಎಲ್ಲಿಂದ ಬಂತು ಈ ಪದ್ಧತಿ, ಯಾಕೆ ಬಂತು ಈ ಪದ್ಧತಿ, ಇದನ್ನು ನಾನು ಈ ಪ್ರೆಸೆಂಟ್ ಏನು ನಮ್ಮ ಪ್ರಪಂಚದ ಒಂದು ಸಿಚುವೇಶನ್ ನಡೀತಾ ಇದೆ ಅದರ ಜೊತೆ ಟೈಅಪ್ ಮಾಡಿ ಹೇಳಬೇಕು. ಕರೋನಾ ಬಂದಂತಹ ಪೇಷೆಂಟ್ಗಳು ಗುಣ ಆಗಿ ಹೊರಗೆ ಬರ್ತಾರಲ್ಲ, ಅವರಲ್ಲಿರುವಂತಹ ಆ್ಯಂಟಿಬಾಡಿಗಳನ್ನ ನಾವು ತಗೊಂಡು ಯಾಕೆ ಅದರಿಂದ ಒಂದು ಗುಣವನ್ನು ಕಂಡುಹಿಡಿತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಮತ್ತೊಂದು ಸತಿ ಹೇಳ್ತೀನಿ, ದಯವಿಟ್ಟು ಕಾಶಿಯಸ್ ಮೈಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ. ಕರೋನಾ ಬಂದು ಯಾರಿಗೆ ಸರಿ ಹೋಗಿರುತ್ತಲ್ಲ ಅವರ ರಕ್ತದಲ್ಲಿ ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗಿರುತ್ತೆ, ಅಂದರೆ ಆ ವೈರಸ್ಗೆ ಹೊಡೆದಾಡುವಂತಹ ಒಂದು ಆ್ಯಂಟಿಬಾಡಿ ಅವರ ಮೈಯಲ್ಲೇ ಕ್ರಿಯೇಟ್ ಆಗಿರುತ್ತೆ. ಅದನ್ನು ತಗೊಂಡು ನಾವು ಯಾಕೆ ಒಂದು ಡ್ರಗ್, ಯಾಕೆ ಒಂದು ಔಷಧಿ ಕಂಡುಹಿಡಿತಾ ಇಲ್ಲ? ಮಾಡ್ತಾ ಇರ್ಬೋದು, ಭಾರತದಲ್ಲಿ ಗೊತ್ತಿಲ್ಲ, ಬೇರೆ ಕಡೆ ಮಾಡ್ತಾ ಇರಬಹುದು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದರಲ್ಲೇ ಈ ಪಾದ ಪೂಜೆ ನೀರು ಸೇವನೆಯ ಉತ್ತರ ಅಡಗಿದೆ. ಹಿಂದಿನ ಕಾಲದಲ್ಲಿ ಏನಿತ್ತು, ಯಾರು ಪಾದ ಪೂಜೆ ಮಾಡ್ತಿದ್ರು ಅಂತಂದರೆ ಯಾರು ಕೂತು ಬಹಳ ದೀರ್ಘವಾಗಿ ಧ್ಯಾನ ಮಾಡಿ ತಮ್ಮ ಒಂದು ಅಸ್ತಿತ್ವದ ಒಂದು ರೇಂಜನ್ನು ಒಂದು ಲೆವೆಲನ್ನು ಬಹಳ ಮೇಲಕ್ಕೆ ದೇವರ ಹತ್ರಕ್ಕೆ ತೊಗೊಂಡು ಹೋಗ್ತಿದ್ರು. ಅಂದರೆ ಯಾರೋ ವಸ್ತ್ರ ಹಾಕ್ಕೊಂಬಿಟ್ಟ ಕಾವಿ ಹಾಕ್ಕೊಂಬಿಟ್ಟ ಅಂತ ಮಾಡ್ತಿರಲಿಲ್ಲ, ಒಬ್ಬ ಒಳ್ಳೆ ಯೋಗಿ, ಒಬ್ಬ ಒಳ್ಳೆ ಋಷಿ, ಆ ಋಷಿಗಳ ಪಾದ ಪೂಜೆಯ ಗುರುಗಳು ಅಂತ ಹೇಳಿ ಮಾಡ್ತಾಯಿದ್ರು. ಇವರು ಯಾವುದೋ ಒಂದು ಕಾಡು ಗುಟ್ಟ ಬೆಟ್ಟ ಆ ಥರ ದೂರದ ಪ್ರದೇಶದಲ್ಲಿ ಕೂತು ತಮ್ಮ ಒಂದು ಅಸ್ತಿತ್ವವನ್ನು ಮೇಲೆ ಮಟ್ಟಕ್ಕೆ ತಂದು ಯಾವಾಗೋ ಒಂದು ಸತಿ ದರ್ಶನ ಕೊಡೋರು. ಅಲ್ಲಿ ಆವಾಗ ಏನು ಅರ್ಥ ಆಗಿತ್ತು ಅಂತಂದರೆ, ಈ ಏಕಾಂಗಿ ಬದುಕಲ್ಲಿ ಆವಾಗ ನೆನಪಿರಲಿ, ನಿಮಗೆ ವ್ಯಾಕ್ಸಿನೇಷನ್ಗಳಿರಲಿಲ್ಲ, ಒಬ್ಬ ಕಾಡಲ್ಲಿ ಅಲ್ಲಿರುವಂತಹ ಏನೋ ಒಂದು ಪ್ರಕೃತಿಯ ನೇಚರ್ ಆನ್ಸ್ಲಾಟ್ ಅಂತ ಹೇಳ್ತಾರೆ, ಪ್ರಕೃತಿಯ ಅಷ್ಟು ವಿಕೋಪಗಳನ್ನ ತಡ್ಕೊಂಡು ಅವನು ಸರ್ವೈವ್ ಆಗಿದ್ದಾನೆ ಅಂತಂದರೆ ಅವನಲ್ಲಿರುವಂತಹ ಮೈಯಲ್ಲಿರುವಂತಹ ಆ್ಯಂಟಿಬಾಡೀಸ್ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಸೊ ಆವಾಗ ಅವನು ಕಾಲು ತೊಳೆದಾಗ ನಮ್ಮಲ್ಲಿ ಎರಡು ಪಾಯಿಂಟ್ಸ್, ಇದು ಆಯುರ್ವೇದ ಮರ್ಮ ಅಂದರೆ ಅದರಲ್ಲಿ ಮರ್ಮಶಾಸ್ತ್ರ ಅಂತ ಬರುತ್ತೆ, ಮರ್ಮಶಾಸ್ತ್ರ ಮತ್ತು ನಾವು ಏನು ಚೈನೀಸ್ ಮೆಡಿಸನ್ ಇದೆ ಅದರಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಆಕ್ಯುಪ್ರೆಷರ್ ಪಂಚರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಆ ತರಹದ ಎರಡು ಇಂಪಾರ್ಟೆಂಟ್ ಹೆಬ್ಬೆಟ್ ಹತ್ರ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅಲ್ಲಿ ನಮ್ಮ ಶರೀರದ ಒಂದು ಸತ್ವ, ಇದು ಇಂಗ್ಲೀಷಲ್ಲಿ ಕಾನ್ಸೆಪ್ಟ್ ಇಲ್ಲ, ಶರೀರದ ಸತ್ವ ಅಲ್ಲಿಂದ ಹರಿತಾ ಇರತ್ತಂತೆ.
ಪಾದ ಪೂಜೆ ಮಾಡಿದಾಗ ನಮ್ಮ ಶರೀರದಲ್ಲಿದ್ದಂತಹ ಏನು ಐ ಆಮ್ ನಾಟ್ ಸಿ ಆ್ಯಂಟಿಬಾಡೀಸ್ ಒಂದೊಂದು ನಮ್ಮ ಸ್ವೆಟ್ಟಲ್ಲೂ ಇರುತ್ತೆ, ನಮ್ಮ ಬೆವರಲ್ಲೂ ಇರುತ್ತೆ, ರಕ್ತದಲ್ಲೇ ಇರಬೇಕು ಅಂತಲ್ಲ, ಪ್ರತಿಯೊಂದು ಸೆಲ್ಯುಲರ್ ಲೆವೆಲಲ್ಲೂ ಕೂಡ ನಮ್ಮ ಮೆಟಬಾಲಿಸಮ್ ಅಷ್ಟು ಚೆನ್ನಾಗಿ ಅಷ್ಟು ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗಿದ್ದರೆ ಎಲ್ಲ ಕಡೆ ಇರುತ್ತೆ. ಸೊ ಅಲ್ಲಿಂದ ಬಂದು ಆ ಸೇವನೆ ಮಾಡಿದಾಗ ಅದು ನಮಗೆ ಆ ಆ್ಯಂಟಿಬಾಡಿಗಳು ನಮಗೆ ಆ ಒಂದು ರೆಸಿಸ್ಟೆನ್ಸ್ ಸಿಗತ್ತೆ ಅನ್ನೋ ಒಂದು ಸಿಗಬಹುದು ಅನ್ನೋ ಒಂದು ಚಾನ್ಸಸ್ ಮೇಲೆ ಪಾದ ಪೂಜೆ ಮಾಡಿ ಲೀಟ್ರ್ಗಟ್ಟಲೆ ಕುಡಿತಾರಿಲ್ಲ, ತೀರ್ಥ ಥರ ಸೇವನೆ ಮಾಡ್ತಾಯಿದ್ರು. ಆ ಸ್ವಲ್ಪ ಒಂದು ಎರಡನೇದು ಅಕಸ್ಮಾತ್ ಅವ್ರು ಎಲ್ಲೆಲ್ಲೋ ಹೋಗ್ಬರ್ತಿದ್ರಲ್ಲ ಅಲ್ಲಿ ಯಾವುದೋ ಒಂದು ಬ್ಯಾಕ್ಟೀರಿಯಾ ಇಷ್ಟು ವೈರಸ್ಗಳಿರಲಿಲ್ಲ ಅಂತ ನನ್ನ ಊಹೆ ಇದು. ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ಅವರು ತಂದಿದ್ದರ ಜೊತೆಗೆ ಅವರ ಆ್ಯಂಟಿಬಾಡಿ ಅಲ್ಲದೆ ಹೋದರೂ ಸ್ವಲ್ಪ ಸ್ವಲ್ಪ ನಾವು ಬ್ಯಾಕ್ಟೀರಿಯಾಗಳ ಸೇವನೆ ಮಾಡಿದಾಗ ನಮ್ಮಲ್ಲೇ ಆ್ಯಂಟಿಬಾಡಿಗಳು ಪ್ರೊಡ್ಯೂಸ್ ಆಗ್ಬೋದು, ಆ ಬರುವಂತಹ ಒಂದು ರೋಗವನ್ನು ನಾವು ಈಗಲೇ ಅವಾಯ್ಡ್ ಮಾಡ್ಬೋದು ಅಂತ ಈ ಎರಡೂ ಕಾರಣಗಳಿಂದ ಈ ಒಂದು ಪದ್ಧತಿ ಬಂದಿತ್ತು. ಈಗ ಟೋಟಲಿ ಅಸಂಗತ ಇದು, ಈಗ ಮಾಡುವಂಥದ್ದೇ ಅಲ್ಲ. ಯಾಕೆ ಅಂತಂದರೆ ಆ ಒಂದು ಜೀವನ ಶೈಲಿನೇ ಇಲ್ಲ ಇವತ್ತು. ಆ ಥರ ಉನ್ನತ ಮಟ್ಟಕ್ಕೆ ತನ್ನನ್ನು ತಾನು ಏರಿಸ್ಕೊಂಡೋದಂತಹ ಯೋಗಿಗಳು ಇವತ್ತು ಗುಹೆಯಿಂದ ಆಚೆನೇ ಬರ್ತಾ ಇಲ್ಲ, ಬಂದರೆ ಅವ್ರಿಗೆ ಅಪಾಯ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ ಇದೆ. ನಿಜವಾಗಲೂ ಈ ಅದ್ಭುತವಾದಂತಹ ಪ್ರಶ್ನೆ, ಇದಕ್ಕೆ ಒಂದು ಸಬ್ಸಿಕ್ವೆಂಟ್ ಆನ್ಸರ್ ಕೊಡಬೇಕು ಅಂತ ಅನಿಸಿದೆ. ನಮ್ಮ ವೀಕ್ಷಕರಿಗೆ ಒಂದು ಇದನ್ನು ಬೋನಸ್ ಅಂತ ನಿಮಗೆ ಇಷ್ಟ ಆದರೆ ಕೊಟ್ಟುಬಿಡಿ. ಕಾಶಿಯಸ್ ಮೈಂಡ್ ಅವರಿಗೆ ನಾವು ಕೆಲವೊಂದಷ್ಟು ಹರಿ ಪೂಜೆ ಅಥವಾ ಶ್ರಾದ್ದ ಕೆಲವೊಂದಷ್ಟು ಸಮಯದಲ್ಲಿ ಆಚಮ್ಯ ಅಂತ ಮಾಡ್ತೀವಿ, ಗೊತ್ತಿರ್ಬೋದು ತಮಗೆ. ಅದು ಮಂತ್ರ ಹೇಳಿಕೊಂಡು ಮೂರು ಉದ್ಧರಣೆ ನೀರನ್ನು ಸೇವನೆ ಮಾಡುವಂತಹ ಒಂದು ಕ್ರಮ ಇದೆ. ಕೇಶವ ಸ್ವಾಮಿ ಬೇರೆ 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 ಮಂತ್ರಗಳು ಹೇಳ್ಕೊಡ್ತಾರೆ, ಹೇಳ್ಕೊಳ್ಳಿ ಇರಲಿ. ಆಚಮ್ಯ ಅನ್ನೋ ಒಂದು ಪದ್ಧತಿ ಇದೆಯಲ್ಲ, ಅದರಲ್ಲೂ ಸಹ ಮೂಲ ಕಾರಣ ಏನಂತಂದರೆ ನೋಡಿ, ಆಗಿನ ಕಾಲದಲ್ಲಿ ನಮ್ಮ ಹತ್ರ ರೈಲ್ ಗಾಡಿ ಇರಲಿಲ್ಲ. ಸೊ ಒಬ್ಬ ಮನುಷ್ಯ ಕಾಲ್ನಡಿಗೆ ಅಥವಾ ಒಂದು ಕುದುರೆ ಮೇಲೆ ಅಥವಾ ಒಂದು ಬಂಡಿ ಹೂಡಿ ಹೋಗಬೇಕಿತ್ತು. ಸೊ ಭಾಳ ದೊಡ್ಡ ಪ್ರದೇಶವನ್ನು ಅವನು ಒಂದು ದಿನದಲ್ಲಿ ಪಾರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಂದು ದಿನದಲ್ಲಿ ಜಾಸ್ತಿ ಅಂತಂದರೆ ಒಂದು 50 ಕಿಲೋಮೀಟ್ರು ಅವನು ಪ್ರಯಾಣ ಮಾಡ್ಬೋದಿತ್ತು, ಅಥವಾ ತುಂಬ ಮಾಡ್ತಾನೆ ಅಂದರೆ 100 ಕಿಲೋಮೀಟ್ರ್ ಮಾಡ್ಬೋದಿತ್ತು. 100 ಕಿಲೋಮೀಟರಲ್ಲಿ ಪ್ರಾಕೃತಿಕವಾದಂತಹ ಬಹಳ ದೊಡ್ಡ ವ್ಯತ್ಯಾಸ ಒಂದೇ ದಿನದಲ್ಲಿ ಕಾಣಲ್ವ ನಾವು. ಅವಾಗೇನಾಗುತ್ತೆ, ನೀರಿನ ವ್ಯತ್ಯಾಸ ಆದಾಗ ನೀವು 3 ತೊಟ್ಟು ನೀರನ್ನು ಕುಡಿದಾಗ 90% ಆಫ್ ಆಲ್ ಡಿಸೀಸಸ್, ಎಲ್ಲ 90% ರೋಗಗಳು ವಾಟರ್ ಬೋರ್ ನೀರಿಂದ ಬರುವಂಥದ್ದು. ಆ ನೀರಿಗೆ ನಾವು ಸ್ವಲ್ಪ ಸ್ವಲ್ಪ ಸೇವನೆ ಮಾಡಿದಾಗ ನಮ್ಮ ಒಳಗಡೆನೆ ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗೋದು. ಟೆಂಪರರಿ ವ್ಯಾಕ್ಸಿನೇಷನ್ ಥರ, ವ್ಯಾಕ್ಸಿನೇಷನು ಅದೇ ಮಾಡೋದು, ನಿಮಗೆ ಇಂಜೆಕ್ಷನ್ ಮೂಲಕ ಆ ಒಂದು ಡಿಸೀಸ್ ಆ ಒಂದು ರೋಗ ಕೊಡುವಂತಹ ಬ್ಯಾಕ್ಟೀರಿಯಾ ಮತ್ತು ಅದರ ಆ್ಯಂಟಿಬಾಡಿ ಎರಡೂ ಸೇರಿ ನಿಮಗೆ ನಿಮ್ಮ ಮೈಯೊಳಗೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಅದೇ ಕೆಲಸ ಆಚಮ್ಯ ಕೂಡ ಮಾಡ್ತಿತ್ತು ಅಂತ. ಸೊ ಆಗಿನ ಕಾಲಕ್ಕೆ ಅದು ಸೈಂಟಿಫಿಕ್ ಆಗಿತ್ತು. ಈಗಿನ ಕಾಲದಲ್ಲಿ ಕ್ಲೋರಿನೇಟೆಡ್ ವಾಟರು ಅಥವಾ ವಾಟರ್ ಫಿಲ್ಟರು ಇಂದ ಬರುವಂತಹ ನೀರನ್ನು ಕುಡಿದಾಗ ಅದೇ ಬ್ಯಾಕ್ಟೀರಿಯಾ ಇಲ್ಲದೆ ಕೊಡುತ್ತೆ. ಬಟ್ ನೆನಪಿರಲಿ, ನಮ್ಮ ಶರೀರದಲ್ಲಿ ಏನು ಆ್ಯಂಟಿಬಾಡೀಸ್ ಆ ರೋಗ ನಿರೋಧ ಮಾಡುವಂತಹ ಶಕ್ತಿ ಕಳ್ಕೊತಾ ಇದ್ದೀವಿ ನಾವು ಇದರಿಂದ. ಒಂದು ಎರಡನೇದು, ಇವತ್ತು ನಾವು ವಿಮಾನ ಹತ್ತಿ 3 ಅವರಲ್ಲಿ 3000 ಕಿಲೋಮೀಟ್ರು ದಾಟಿ ಅಥವಾ 1500 ಕಿಲೋಮೀಟ್ರ್ ದಾಟಿ ಹೋಗಿ ಇಳಿದ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನೀರಿನ ವ್ಯತ್ಯಾಸ ಕೂಡ ಬಹಳ ಜಾಸ್ತಿ ಆಗುತ್ತೆ. ನಮ್ಮ ಶರೀರಕ್ಕೆ ಅಷ್ಟೊಂದು ನೀರಿನ ವ್ಯತ್ಯಾಸ ಸಹಿಸ್ಕೊಳ್ಳೋಕ್ಕೆ ಇನ್ನೂ ಸಹ ಕೆಪ್ಯಾಸಿಟಿ ಬಂದಿಲ್ಲ. ಹಾಗಾಗಿ ಮಿನರಲ್ ವಾಟರ್ ಕುಡಿಬೇಕು ಅಥವಾ ಬಾಟಲ್ಡ್ ಪ್ಯಾಕೇಜ್ ವಾಟರ್ ಕುಡಿಬೇಕಾಗ್ತದೆ. ಮತ್ತೊಂದು ಭಾರತ ತತ್ವದ ನಿಗೂಢವನ್ನು ಬಹಿರಂಗ ಮಾಡಲಿಕ್ಕೆ ಮುಂದಿನ ಕಂತಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗ್ತೀನಿ. ನಮಸ್ಕಾರ.